ಎಲ್ಲರಿಗೂ ನಮಸ್ಕಾರ. ಅಮ್ಮನ ಕೈತುತ್ತು ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಅದರ ಪಕ್ಕದಲ್ಲಿರೋ ಬೆಲ್ ಐಕಾನ್ನಲ್ಲಿ ಆಲ್ ಅನ್ನೋ ಆಪ್ಷನನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ. ಹೀಗೆ ಆಲ್ ಅನ್ನೋ ಆಪ್ಷನನ್ನು ಆಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ನಾನು ಹೊಸದಾಗಿ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಅದು ನೋಟಿಫಿಕೇಷನನ್ನು ನಿಮಗೆ ಬರ್ತದೆ. ಅವಾಗ ನೀವು ನಮ್ಮ ಚಾನಲ್ನ ಎಲ್ಲ ವಿಡಿಯೋಸನ್ನು ಮಿಸ್ ಮಾಡದೆ ಫಸ್ಟ್ ನೀವೇ ನೋಡಬಹುದು. ಅಮ್ಮನ ಕೈತುತ್ತು ಚಾನಲ್ನಲ್ಲಿ ಇವತ್ತು ನಾವು ವಿಪಿಂಗ್ ಕ್ರೀಮ್ ರೆಸಿಪಿಯನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ಇದಕ್ಕಿಂತ ಮುಂಚೆ ನಾನು ಎರಡು ವಿಪಿಂಗ್ ಕ್ರೀಮ್ ರೆಸಿಪೀಸನ್ನು ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ಸನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಹಾಗೆ ಫ್ರೆಂಡ್ಸ್, ಈ ವಿಪ್ಪಿಂಗ್ ಕ್ರೀಮನ್ನು ನಾವು ಅಮೂಲ್ ಫ್ರೆಶ್ ವಿಪ್ಪಿಂಗ್ ಕ್ರೀಮನ್ನು ಯೂಸ್ ಮಾಡಿ ಪ್ರಿಪೇರ್ ಮಾಡ್ತಾ ಇರೋದು. ಈ ಅಮೂಲ್ ವಿಪ್ಪಿಂಗ್ ಕ್ರೀಮ್ ಅನ್ನೋದು ನಮ್ಗೆ ಯಾವುದೇ ಸೂಪರ್ ಮಾರ್ಕೆಟ್ನಲ್ಲಿ ಈಸಿಯಾಗಿ ಸಿಗುತ್ತೆ. ಹಾಗಾದರೆ ಈ ರೆಸಿಪಿನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದರಲ್ಲಿ ಈ ಅಮೂಲ್ ವಿಪ್ಪಿಂಗ್ ಕ್ರೀಮನ್ನು ಹಾಕ್ಕೊಂಡು ಒಂದು ಬೀಟರ್ ಸಹಾಯದಿಂದ ಅದನ್ನು ಬೀಟ್ ಮಾಡ್ಕೊಳ್ಬೇಕು. ಹಾಗೆ ಫ್ರೆಂಡ್ಸ್, ಹೀಗೆ ಪ್ರಿಪೇರ್ ಮಾಡೋದಕ್ಕಿಂತ ಮುಂಚೆಯೇ ಈ ವಿಪ್ಪಿಂಗ್ ಕ್ರೀಮನ್ನು ನಾವು ಫ್ರಿಜ್ಜರ್ಲಿಂದ ಹೊರಗಡೆ ತಕ್ಕೊಂಡು ಬಿಡಬೇಕು. ಆವಾಗ ನಮಗೆ ಪ್ರಿಪೇರ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನೋಡಿ, ಈಗ ಇದನ್ನು ಬೀಟರ್ ಸಹಾಯದಿಂದ ಏನಿಲ್ಲ ಅಂದ್ರೂ ಒಂದು 10 ನಿಮಿಷದವರೆಗೂ ಬೀಟ್ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನು ಹೈ ಸ್ಪೀಡ್ನಲ್ಲಿ ಬೀಟ್ ಮಾಡಿಕೊಳ್ಳಿ. ಹಾಗೆ ಫ್ರೆಂಡ್ಸ್, ಈ ಬೀಟರ್ನಿಂದ ಬೀಟ್ ಮಾಡ್ಕೊಳ್ಳುವಾಗ 5 ನಿಮಿಷಕ್ಕೊಮ್ಮೆ ಬೀಟರನ್ನು ಆಫ್ ಮಾಡ್ಕೊಂಡ್ಬಿಡಿ. ಏಕೆಂದರೆ ಬೀಟರ್ದು ಹೀಟ್ ಅನ್ನೋದು ಹೆಚ್ಚಾದರೆ ಬೀಟರ್ ಅನ್ನೋದು ಹಾಳಾಗೋ ಚಾನ್ಸ್ ಇರುತ್ತೆ. ಅದಕ್ಕಂತ ಹೇಳಿ 5 ರಿಂದ 6 ನಿಮಿಷ ಆಗಿದ ನಂತರ ಒಂದ್ಸಲ ಆಫ್ ಮಾಡಿಕೊಂಡು ಆಮೇಲೆ ಮತ್ತೆ ಕಂಟಿನ್ಯೂ ಆಗಿ ಈ ರೀತಿ ಬೀಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಾವು ಬೀಟ್ ಮಾಡಿದ ಹಾಗೆಲ್ಲ ಈ ವಿಪ್ಪಿಂಗ್ ಕ್ರೀಮ್ದು ಟೆಕ್ಸ್ಚರ್ ಅನ್ನೋದನ್ನು ಚೇಂಜ್ ಆಗ್ತಾ ಇದೆ, ಹಾಗೆ ಅದರ ಕ್ವಾಂಟಿಟಿನೂ ಹೆಚ್ಚಾಗ್ತಾ ಇದೆ. ಹಾಗೆ ವಿಪ್ಪಿಂಗ್ ಕ್ರೀಮ್ ಅನ್ನೋದು ಫ್ಲಫಿನೆಸ್ ಆಗಿ ಬರ್ತಾ ಇದೆ. ನೋಡಿ, ಹೀಗೆ ಬರಬೇಕು. ಹೀಗೆ ಒಂದ್ಸಲ ಬೀಟ್ ಮಾಡ್ಕೊಂಡಿದ್ದ ನಂತರ ನಡುವೆ ಮತ್ತೆ ಗ್ಯಾಪ್ ತೊಗೊಂಡು ಮತ್ತೆ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದ್ಸಲ ಇದನ್ನು ಆಫ್ ಮಾಡಿಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹೀಗೆ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದರಲ್ಲಿ 1/4 ಕಪ್ ಆಗುವಷ್ಟು ಸಕ್ಕರೆ ಪುಡಿಯನ್ನು ಹಾಕ್ಕೊಳ್ಬೇಕು. ನಾನು ಸಕ್ಕರೆಯನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಈ ರೀತಿ ಪೌಡರ್ ಥರ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಪೌಡರ್ ಆದ್ರೇ ಚೆನ್ನಾಗಿರುತ್ತೆ. ಈಗ ಅದಕ್ಕೆ 1/4 ಟೀಸ್ಪೂನ್ ಆಗುವಷ್ಟು ವನಿಲಾ ಎಸೆನ್ಸನ್ನು ಹಾಕ್ಕೊಂಡು ಇವೆಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಈ ರೀತಿ ಸಕ್ಕರೆ ಪುಡಿ ಹಾಕಿದ ನಂತರ ಈ ವಿಪ್ಪಿಂಗ್ ಕ್ರೀಮ್ ಟೆಕ್ಸ್ಚರ್ ಅನ್ನೋದು ಸ್ವಲ್ಪ ಲೂಸ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕಂತ ಹೇಳಿ ಹಾಗೆ ಶುಗರ್ ಪೌಡರ್ ಅನ್ನೋದು ವಿಪ್ಪಿಂಗ್ ಕ್ರೀಮ್ನಲ್ಲಿ ಸರಿಯಾಗಿ ಮಿಕ್ಸ್ ಆಗಲಿಕ್ಕೆ ವಿಪ್ಪಿಂಗ್ ಕ್ರೀಮನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುತ್ತಾ ಬೀಟ್ ಮಾಡ್ಕೊಳ್ಬೇಕು. ಹಾಗೆ ಫ್ರೆಂಡ್ಸ್, ಇದರಲ್ಲಿ ನೀವು ಡೈರೆಕ್ಟ್ ಸಕ್ಕರೆ ಹಾಕಿದರೆ ಅದು ಪೂರ್ತಿ ಲೂಸ್ ಆಗಿಬಿಡುತ್ತೆ. ಅದಕ್ಕಂತ ಹೇಳಿ ಶುಗರ್ ಪೌಡರನ್ನು ವಿಪ್ಪಿಂಗ್ ಕ್ರೀಮ್ಗೆ ಹಾಕ್ಕೊಳ್ಳಿ. ನೋಡಿ, ಹೀಗೆ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ವಿಪ್ಪಿಂಗ್ ಕ್ರೀಮ್ ಅನ್ನು ಸ್ವಲ್ಪ ಲೂಸ್ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ. ನೋಡಿ, ನೀವು ನೋಡಿದ್ರೇ ಗೊತ್ತಾಗುತ್ತೆ. ಈಗ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಹೀಗೆ ಬೀಟ್ ಮಾಡ್ಕೊಂಡಿದ್ರೆ ಸ್ವಲ್ಪ ಗಟ್ಟಿ ಟೆಕ್ಸ್ಚರ್ಗೆ ಬರುತ್ತೆ. ಇದನ್ನು 1/2 ನಿಮಿಷದವರೆಗೂ ಮೀಡಿಯಂ ಸ್ಪೀಡ್ನಲ್ಲಿ ಕಂಟಿನ್ಯೂ ಆಗಿ ಬೀಟ್ ಮಾಡಿ. ಸಕ್ಕರೆ ಪುಡಿ ಹಾಕಿದ ನಂತರ ಹೈ ಸ್ಪೀಡ್ನಲ್ಲಿ ಬೀಟ್ ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ಬೀಟ್ ಮಾಡಿದರೆ ಅದು ಪೂರ್ತಿ ಕರಿ ಹೋಗ್ಬಿಡುತ್ತೆ. ಅದಕ್ಕಂತ ಹೇಳಿ ಮೀಡಿಯಂ ಸ್ಪೀಡ್ ಹಾಗೆ ಲೋ ಸ್ಪೀಡ್ನಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತಾ ಒಂದು 7ರಿಂದ 8 ನಿಮಿಷದವರೆಗೂ ಬೀಟ್ ಮಾಡಿಕೊಳ್ಳಿ. ಹಾಗೆ ಫ್ರೆಂಡ್ಸ್, ವಿಪ್ಪಿಂಗ್ ಕ್ರೀಮ್ ಟೆಕ್ಸ್ಚರ್ ನಮಗೆ ಬಂದಿದೆಯಾ ಅಥವಾ ಇಲ್ಲ ಅಂತ ಟೆಸ್ಟ್ ಮಾಡಲಿಕ್ಕೆ ಈ ಬೌಲನ್ನು ನಾವು ರಿವರ್ಸ್ನಲ್ಲಿ ಹಾಕಿಟ್ಟಿದ್ರೆ ವಿಪ್ಪಿಂಗ್ ಕ್ರೀಮ್ ಅನ್ನೋದು ಬೌಲ್ನಿಂದ ಹೊರಗಡೆ ಬರಬಾರ್ದು. ಅಂದರೆ ಬೌಲಿಗೆ ಸ್ಟಿಕ್ಕಿಯಾಗಿ ಅಂಟ್ಕೊಳ್ಬೇಕು. ಹಾಗೆ ಬಂದಿದ್ರೆ ಮಾತ್ರ ಅದು ಪರ್ಫೆಕ್ಟ್ ವಿಪ್ಪಿಂಗ್ ಕ್ರೀಮ್ ಟೆಕ್ಸ್ಚರ್. ಹಾಗೆ ಒಂದು ವೇಳೆ ಎಷ್ಟು ನಾವು ಬೀಟ್ ಮಾಡಿದ್ರೂ ಅದು ಬೌಲ್ಗೆ ಅಂಟಿಕಿಯಾಗಿ ಅಂಟ್ಕೊಂಡಿಲ್ಲ ಅಂದರೆ ಒಂದು 1/2 ಗಂಟೆ ಕಾಲದವರೆಗೂ ಬಾಕ್ಸನ್ನು ಫ್ರೀಜರ್ನಲ್ಲಿ ಇಟ್ಕೊಂಡು ಆಮೇಲೆ ಮತ್ತೆ 10 ನಿಮಿಷದವರೆಗೂ ಬೀಟ್ ಮಾಡ್ಕೊಳ್ಳಿ. ಆವಾಗ ಪರ್ಫೆಕ್ಟ್ ವಿಪ್ಪಿಂಗ್ ಕ್ರೀಮ್ ಟೆಕ್ಸ್ಚರ್ ಅನ್ನೋದು ಬರ್ತದೆ. ಇಲ್ಲಿ ನೋಡಿ, ಈಗ ಚೆಕ್ ಮಾಡ್ತೀನಿ ವಿಪ್ಪಿಂಗ್ ಕ್ರೀಮ್ ಟೆಕ್ಸ್ಚರ್ ಬಂದಿದೆಯಾ ಅಥವಾ ಇಲ್ವಾ ಅಂತ. ಇದು ಬೌಲ್ಗೆ ಅಂಟ್ಕೊಂಡಿದೆ, ಪರ್ಫೆಕ್ಟ್ ವಿಪ್ಪಿಂಗ್ ಕ್ರೀಮ್ ಟೆಕ್ಸ್ಚರ್ ಅನ್ನೋದು ಬಂದಿದೆ. ಈಗ ಇದನ್ನು ಕೇಕ್ ಮೇಲೆ ಅಪ್ಲೈ ಮಾಡ್ಕೊಳ್ತಾ ಇದೆ. ಇದು ರೆಡ್ ವೆಲ್ವೆಟ್ ಕೇಕ್. ಈ ಕೇಕನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳಿ ಒಂದು ವಿಡಿಯೋ ಮಾಡಿ, ಆ ವಿಡಿಯೋವನ್ನು ನಮ್ಮ ಚಾನಲ್ನಲ್ಲಿ ಹಾಕಿದ್ದೀನಿ. ಆ ವಿಡಿಯೋ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಹಾಗೆ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ.